ನಮಸ್ಕಾರ ಎಲ್ಲರಿಗೂ, ಬಾಗಿ ಕಿಚನ್ಗೆ ಸ್ವಾಗತ. ಇವತ್ತೊಂದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಂಥ ಪಾಲಕ್ ಸೊಪ್ಪು. ಟೊಮೆಟೊ ಹೆಚ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಕರ್ಬೇವು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಬೇಳೆನ 2 ಕಪ್ ತೊಗೊಂಡು ಬೇಯಿಸಿಟ್ಕೊಂಡಿನಿ. ಈ ಥರ ಬಿರ್ಸಾಗಿರ್ಬೇಕು, ಸಾಫ್ಟಾಗಿಲ್ಲ, ಈ ಥರ ಬಿರ್ಸಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಒಂದು ಪದಾರ್ಥ ಮಾಡುವ, ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಬನ್ನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ. ಇಲ್ಲೊಂದು ಬಾಣಲೆ ಇಟ್ಟಿದ್ದೀನಿ, ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 4 ಸ್ಪೂನು. ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಅನ್ನು ಹತ್ತು. ಈರುಳ್ಳಿ ಹಾಕ್ಕೊತೀನಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಈರುಳ್ಳಿ ಫ್ರೈ ಆಗಿದೆ, ಈಗ ಟೊಮೆಟೊ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕರ್ಬೇವು ಈರುಳ್ಳಿ ಹಾಕ್ಕೊಂಡಿದ್ದಾಗಲಿ ಈ ಕೊತ್ತಂಬರಿ ಈ ಟೊಮೆಟೊ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಸಾಫ್ಟ್ ಆಗುತ್ತಂತ. ಚೆನ್ನಾಗಿ ಸಾಫ್ಟ್ ಆಗಲಿ, ಇದನ್ನು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಕಟ್ ಮಾಡಿಟ್ಟಂಥ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಮಾಡ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ವ. ಆಮೇಲೆ ಬೇಳೆ, ಉಪ್ಪು, ಖಾರ ಎಲ್ಲ ಹಾಕ್ಕೊಳ್ವ. ಚೆನ್ನಾಗಿರ್ತದೆ ಈ ಸಲ, ಈ ಸಲ ಒಂದು ಚೆನ್ನಾಗಿರ್ತದೆ. ಈ ಥರ ಒಂದು ನೀವು ಮಾಡಿ ನೋಡಿ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ಸೂಪರಾಗಿ ಬರ್ತದೆ, ರೊಟ್ಟಿಗೆ, ಚಪಾತಿಗೆ, ಸೈಡಿಗೆ, ಅನ್ನಕ್ಕೆ, ಯಾವುದಕ್ಕಾದ್ರೂ ಆಗ್ಬೋದು. ಪಾಲಕ್ ಸೊಪ್ಪು ಜಾಸ್ತಿ ಇತ್ತಂದರೆ ಈ ಥರ ಮಾಡಿಕೊಂಡ್ರೆ ಒಳ್ಳೇದಿರ್ತದೆ. ಈಗ ಬಾಡಿಸ್ಕೊಳ್ವ, ಚೆನ್ನಾಗಿರ್ತದೆ. ಈಗ ಸಾಫ್ಟ್ ಆಗಿದೆ ಪಾಲಕ್ ಸೊಪ್ಪು. ಬೇಳೆ ಹಾಕ್ಕೊಳ್ವ, ಬೇಯಿಸಿಟ್ಕೊಂಡು ಅಂತ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹಾಕಿ ಈಗ ಎಲ್ಲ ಮಸಾಲೆ ಹಾಕ್ಕೊಳ್ಳೋ. ಅದಕ್ಕೆ 1 ಟೀಸ್ಪೂನ್ ಅರಿಶಿನ ಹಾಕ್ಕೊಳ್ತೇನೆ, 1 ಟೀಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ತೇನೆ, 2 ಟೀಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರನ ಜಾಸ್ತಿ ಆಗ್ಬೋದು. ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿ ಬಿಟ್ಟರೆ ಆಯಿತು. ಎಲ್ಲವನ್ನು ಮಿಕ್ಸ್ ಮಾಡಿ ಆಯಿತು. ಈಗ ಒಂದು ಸ್ವಲ್ಪ 1 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳುವ, ನೀರು ಹಾಕ್ಕೊಂಡು ಮುಚ್ಚಿಟ್ಟು ಬಿಡುವ. ಒಂದು 2 ನಿಮಿಷ ಬೇಯಿಸೋದು, ಎಲ್ಲ ಬೇಯ್ದಿರ್ತದೆ. ಅದು ಬೇಳೆ ಎಲ್ಲ ಮುಚ್ಚೇ ಬೇಯಿಸ್ಕೊಂಡಿರ್ತೀವಲ್ಲ, ಜಾಸ್ತಿ ಬೇಯಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಈಗಿಷ್ಟ ಆದರೆ ಮುಚ್ಚಿಟ್ಟು ಬಿಡುವ. ಈಗ ಮುಚ್ಚಿಟ್ಟು 2 ನಿಮಿಷ ಬೇಯಿಸ್ಕೊಳ್ವ, ಸಾಕು. 2 ನಿಮಿಷ ಆದರೆ ಸಾಕಾಗ್ತದೆ. ಈಗ ಆಗಿದೆ ಪಾಲಕ್ ಸೊಪ್ಪು ಪಲ್ಲೆ ನೋಡಿ, ಈ ಥರ ಬರಬೇಕು. ಚೆನ್ನಾಗಿ ಆಗಿದೆ ಪಾಲಕ್ ಸೊಪ್ಪು ನೋಡಿ, ಒಳ್ಳೆಯದು ಆರೋಗ್ಯಕ್ಕೂ. ತಿಂದರೆ ನೀವು ಸಹ ಮಾಡಿ ಹೇಗೆ ಬಂತಂತ ಹೇಳಿ. ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ಆಗಿದೆ ಅದು ಪಲ್ಲೆ, ಆಗಿದೆ. ಈಗ ರೊಟ್ಟಿ ಮಾಡ್ತಾಯಿದ್ದೀನಿ, ರೊಟ್ಟಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನಾನು. ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕಾದ್ರೂ ಆಗ್ತದೆ. ರೆಡಿ ಆಗಿದೆ ಈಗ ಕೆಂಪು ಚಟ್ನಿ, ತರಕಾರಿ, ಈರುಳ್ಳಿ, ಪಲ್ಲೆ ಎಲ್ಲ ರೊಟ್ಟಿ ಒಟ್ಟಿಗೆ ಮಸ್ತಾಗಿರ್ತದೆ. ಈ ಥರ ನೀವು ಸಹ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ.